ಅದೊಂದು ಖತರ್ನಾಕ್ ಗ್ಯಾಂಗ್. ಅಮಾಯಕ ಹೆಣ್ಣು ಮಕ್ಕಳನ್ನ ಟಾರ್ಗೆಟ್ ಮಾಡಿ ಯಾಮಾರಿಸಿ ಹನಿ ಟ್ರ್ಯಾಪ್ಗೆ ಒಳಪಡಿಸುತ್ತಿದ್ರು. ಸರ್ಕಾರಿ ಉದ್ಯೋಗಿಗಳನ್ನ, ಉದ್ದಿಮೆದಾರರನ್ನ ಕೆಡ್ಡಾಗೆ ಬೀಳಿಸಿ ಲಕ್ಷ ಲಕ್ಷ ವಸೂಲಿ ಮಾಡುತ್ತಿದ್ರು. ಈಗ ಸಂತ್ರಸ್ತ ಯುವತಿಯರೇ ಹನಿ ಟ್ರ್ಯಾಪ್ನ ಕರಾಳ ಮುಖ ಬಯಲು ಮಾಡಿದ್ದಾರೆ. ಹೌದು, ಕಲಬುರಗಿಯಲ್ಲಿ ಅತಿ ದೊಡ್ಡ ಹನಿ ಟ್ರ್ಯಾಪ್ ಗ್ಯಾಂಗ್. ಸಂತ್ರಸ್ತೆಯರಿಂದಲೇ ಬಯಲಾಯಿತು ಹನಿ ಟ್ರ್ಯಾಪ್ನ ಕರಾಳ ಮುಖ. ಈ ಹೆಣ್ಣು ಮಕ್ಕಳಿಗೆ ಏನೋ ತಪ್ಪು ಮಾಡಿದ್ದೇವೆ ಎಂಬ ದುಃಖ ಕಾಡುತ್ತಿದೆ. ಹಣದ ಆಮಿಷಕ್ಕೆ ಒಳಗಾಗಿ ಹನಿ ಟ್ರ್ಯಾಪ್ನಲ್ಲಿ ತೊಡಗಿದ ಇವರಿಗೆ ಈ ಕೆಲಸದ ಬಗ್ಗೆ ತಪ್ಪಿನ ಅರಿವಾಗಿದೆ. ಈ ಹೆಣ್ಣು ಮಕ್ಕಳು ಯಾರು ಎಂದರೆ ಕಲಬುರಗಿ ಜಿಲ್ಲೆಯವರು. ಈ ಹೆಣ್ಣು ಮಕ್ಕಳ ಆರ್ಥಿಕ ಪರಿಸ್ಥಿತಿಯೇ ಆ ಕೀಚಕರಿಗೆ ವರವಾಯಿತು. ಆ ಕೀಚಕರು ಇವರೇ, ಅಮಾಯಕ ಹೆಣ್ಣು ಮಕ್ಕಳನ್ನ ಹನಿ ಟ್ರ್ಯಾಪ್ಗೆ ಬೀಳಿಸಿದ ದುಷ್ಟರು. ಹನುಮಂತ ಯಳಸಂಗಿ, ಪ್ರಭು ಹಿರೇಮಠ, ರಾಜು ಲೆಂಗಟಿ, ಶ್ರೀಕಾಂತ ರೆಡ್ಡಿ, ಮಂಜು ಭಂಡಾರಿ ಹನಿ ಟ್ರ್ಯಾಪ್ನ ಖತರ್ನಾಕ್ ಕಿಂಗ್ ಪಿನ್ಗಳು. ದಲಿತ ಸೇನೆ ಹೆಸರಿನಲ್ಲಿ ಓಡಾಡುತ್ತಿದ್ದ ಈ ಗ್ಯಾಂಗ್ ಹನಿ ಟ್ರ್ಯಾಪ್ ಅನ್ನ ತಮ್ಮ ಕಸುಬನ್ನಾಗಿ ಮಾಡಿತ್ತು. ಸಾಮಾಜಿಕ ಮಾಧ್ಯಮದ ಮೂಲಕ ಪರಿಚಯವಾದ ಬಡ ಹೆಣ್ಣು ಮಕ್ಕಳನ್ನ ತಮ್ಮ ಬಲೆಗೆ ಬೀಳಿಸಿಕೊಳ್ಳುತ್ತಿತ್ತು. ಬಳಿಕ ಹಣದ ಆಮಿಷ ಒಡ್ಡಿ ಹನಿ ಟ್ರ್ಯಾಪ್ ಮಾಡಿಸಿ ಲಕ್ಷ ಲಕ್ಷ ರೂಪಾಯಿ ವಸೂಲಿ ಮಾಡುತ್ತಿತ್ತು. ಈ ಆಸಾಮಿಗಳಿಗೆ ಕಲಬುರಗಿಯ ಪ್ರತಿಷ್ಠಿತ ಲಾಡ್ಜ್ಗಳೇ ಅಡ್ಡ. ಕಾನ್ಸ್ಟೇಬಲ್ಗೂ ಗಾಲ ಹಾಕಿದ್ದ ಗ್ಯಾಂಗ್, ಈ ಗ್ಯಾಂಗ್ ಕಲಬುರಗಿಯ ಪ್ರತಿಷ್ಠಿತ ಲಾಡ್ಜ್ಗಳನ್ನೇ ತನ್ನ ಅಡ್ಡವನ್ನಾಗಿ ಮಾಡಿಕೊಂಡಿತ್ತು. ಈ ಲಾಡ್ಜ್ ಬಳಿಯೇ ಸರ್ಕಾರಿ ಅಧಿಕಾರಿಗಳು ಉದ್ಯಮಿಗಳನ್ನ ಕರೆಸಿಕೊಂಡು ಹನಿ ಟ್ರ್ಯಾಪ್ ಕೆಡ್ಡಕ್ಕೆ ಬೀಳಿಸುತ್ತಿತ್ತು. ಇನ್ನು ಈ ಗ್ಯಾಂಗ್ ಪೊಲೀಸರನ್ನು ಬಿಟ್ಟಿಲ್ಲ. ಕಮಲಾಪುರದ ಪೊಲೀಸ್ ಠಾಣೆಯ ಕಾನ್ಸ್ಟೇಬಲ್ಗೂ ಬ್ಲ್ಯಾಕ್ ಮೇಲ್ ಮಾಡಿ 7 ಲಕ್ಷ ರೂಪಾಯಿ ವಸೂಲಿ ಮಾಡಿತ್ತು. ಹನಿ ಟ್ರ್ಯಾಪ್ನಲ್ಲಿ ಬಿದ್ದ ಒಬ್ಬ ಉದ್ಯಮಿಯಿಂದ 40 ಲಕ್ಷ ರೂಪಾಯಿ ವಸೂಲಿ ಮಾಡಿತ್ತು. ಹೀಗೆ ಹನಿ ಟ್ರ್ಯಾಪ್ಗೆ ಬಿದ್ದ ಹಲವು ಜನರಿಂದ ವಸೂಲಿ ಮಾಡಿದ್ದ ಗ್ಯಾಂಗ್ ಹಣ ನೀಡದೆ ವಂಚಿಸಿತ್ತು ಎಂದು ಸಂತ್ರಸ್ತೆ ಯುವತಿಯರು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ಸದ್ಯ 8 ಆರೋಪಿಗಳ ವಿರುದ್ಧ ಹನಿ ಟ್ರ್ಯಾಪ್ ಅತ್ಯಾಚಾರ ಆರೋಪದಡಿ FIR ದಾಖಲಾಗಿದೆ. ರಾಜು ಲೆಂಗಟಿ ಅನ್ನುವವನನ್ನ ಅರೆಸ್ಟ್ ಮಾಡಿದ್ದಾರೆ. ಅಲ್ಲದೆ ಸಂತ್ರಸ್ತ ಯುವತಿಯರಿಗೆ ಭದ್ರತೆ ನೀಡುವ ಭರವಸೆ ನೀಡಿದ್ದಾರೆ. ಯುವತಿಯರ ಈ ದಿಟ್ಟ ಹೆಜ್ಜೆಯಿಂದ ಪೊಲೀಸರು ಆರೋಪಿಗಳನ್ನ ಮಟ್ಟ ಹಾಕಲು ನಿರ್ಧರಿಸಿದ್ದಾರೆ. ಈಗಾಗಲೇ ಒಬ್ಬ ಆರೋಪಿಯನ್ನ ಬಂಧಿಸಿರುವ ಪೊಲೀಸರು ಉಳಿದ ಆರೋಪಿಗಳಿಗಾಗಿ ಬಲೆ ಬೀಸಿದ್ದಾರೆ. ಬ್ಯೂರೋ ರಿಪೋರ್ಟ್, NKSTV4 ನ್ಯೂಸ್. ಪಡೆಯಲಾಗಿದೆ. ಆ ದೂರಿನ ಆಧಾರದ ಮೇಲೆ ಮತ್ತು ವೈಜ್ಞಾನಿಕವಾಗಿ ಮತ್ತು ತಾಂತ್ರಿಕವಾಗಿ ಕಲೆ ಹಾಕಿದ ಸಾಕ್ಷಿಗಳ ಮೇರೆಗೆ ಅದರಲ್ಲಿ ಯಾರು ಪ್ರಮುಖ ಆರೋಪಿ ಇದ್ದಾನೆ, ಏನು ಯಾರ ಮೇಲೆ ಅವರು ಅತ್ಯಾಚಾರದ ಒಂದು ದೂರನ್ನು ಆರೋಪವನ್ನು ಮಾಡಿದರು, ಆರೋಪಿಗೆ ಈಗಾಗಲೇ ನಮ್ಮ ತನಿಖಾಧಿಕಾರಿಯವರು ಬಂಧಿಸಿದ್ದಾರೆ.